ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಟಾಪಿಕ್ ಬಂದು ವಿಥೌಟ್ ಡಿಫ್ರಾಸ್ಟ್ ಆ್ಯಂಡ್ ವಿಥೌಟ್ ವಾಟರ್ ಪ್ರಾಬ್ಲಮ್ ಇನ್ ಸಿಂಗಲ್ ಡೋರ್. ಸಿಂಗಲ್ ಡೋರಲ್ಲಿ ಬಂದು ಯಾವುದೇ ಸಿಂಗಲ್ ಡೋರ್ ನಾವು ತೊಗೊಂಡ್ರೂ ಅದು ಮ್ಯಾನ್ಯುವಲ್ ಡಿಫ್ರಾಸ್ಟ್ ಆಗಿರುತ್ತೆ, ಆಟೋ ಡಿಫ್ರಾಸ್ಟ್ ಇರೋಲ್ಲ. ಸೊ ಈಗ ಬಂದು ಹೊಸ ಮಾಡಲ್ ಒಂದು ಬಂದಿದೆ, ಅದು ಆಟೋ ಡಿಫ್ರಾಸ್ಟ್ ಮಾಡಲ್, ಅದರಲ್ಲಿ ವಾಟರ್ ಪ್ರಾಬ್ಲಮ್ ಇರೋಲ್ಲ. ಅದು ಬಂದು ವಿಟಾ ಮ್ಯಾಜಿಕ್ ಪ್ರೋ ಅಂತ ವರ್ಲ್ಪೂಲ್ ಅವ್ರದ್ದು. ಸೊ ಲೆಟ್ಸ್ ಸೀ ಅದು ಫೀಚರ್ಸ್, ಬೆನಿಫಿಟ್ಸ್ ಆ್ಯಂಡ್ ಹೌ ಟು ಯೂಸ್ ಅಂತ. ಸೊ ವ್ಯೂಸ್, ಎಲ್ಲದಕ್ಕಿಂತ ಮುಂಚೆ ನಮ್ಮ ಲೇಟೆಸ್ಟ್ ವೀಡಿಯೋಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಟ್ಟು ಆಕ್ಟಿವೇಟ್ ಮಾಡ್ಕೊಳ್ರಿ. ಸೊ ಫ್ಯೂಚರ್ಸಿಗೆ ಬಂದರೆ ಫಸ್ಟ್ ಫೀಚರ್ ಸಿಕ್ಸ್ತ್ ಸೆನ್ಸ್. ವರ್ಲ್ಪೂಲ್ ಅವರು ತುಂಬ ಸಕ್ಸಸ್ಫುಲ್ ಇನ್ ಸಿಕ್ಸ್ತ್ ಸೆನ್ಸ್ ಟೆಕ್ನಾಲಜಿ, ಅದು ಅವ್ರ ಓನ್ ಟೆಕ್ನಾಲಜಿ. ಆ ಸಿಕ್ಸ್ತ್ ಸೆನ್ಸ್ ಬಂದು ಈ ವಿಟಾ ಮ್ಯಾಜಿಕಲ್ಲಿ ವಿಟಮಿನ್ಸ್ ಬಂದು 40% ಲಾಂಗ್ ಲೈಫ್ ಕೊಡೋಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಬಂದು ಅವ್ರು ಕೊಟ್ಟಿರೋ 12 ಡೇಸ್ ಗಾರ್ಡನ್ ಫ್ರೆಶ್ನೆಸ್ ಅಂತ. ಹೌ? ಸೊ ಜನ್ರಲ್ ಆಗಿ ರೆಫ್ರಿಜರೇಟರ್ 12 ಡೇಸ್ ತನಕ ವೆಜಿಟೇಬಲ್ ಫ್ರೆಶ್ ಆಗಿರುತ್ತಾ? ಸೊ ಆ ಥರ ಟೆಕ್ನಾಲಜಿ ಏನಿದೆ ಅಂದರೆ, ವರ್ಲ್ಪೂಲಲ್ಲಿ ಬಂದು ಅವರು ವೆಜಿಟೇಬಲ್ಗೋಸ್ಕರ ಒಂದು ಮೈಕ್ರೋಬಯಾಟಿಕ್ ಟೆಕ್ನಾಲಜಿ, ಆ್ಯಂಡ್ ಸೆಕೆಂಡ್ ಜಿಯೋಲಾ ಟೆಕ್ನಾಲಜಿ, ಆ್ಯಂಡ್ ಥರ್ಡ್ ಬಂದು ಮಾಯ್ಚರ್ ಕಂಟ್ರೋಲು ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿರೋ ಮೈಕ್ರೋಬಯಾಟಿಕ್ ಟೆಕ್ನಾಲಜಿ ಏನು ಮಾಡುತ್ತೆ ಅಂದರೆ, ಅಲ್ಲಿ ಅವರು ಕ್ಲಿಯರಾಗಿ ಕೊಟ್ಟಿದ್ದಾರೆ ಪ್ರಿವೆಂಟ್ ದ ಬ್ಯಾಕ್ಟೀರಿಯಾ ಗ್ರೋತ್ 99.9% ಅಂತ. ಅಂದರೆ ಬ್ಯಾಕ್ಟೀರಿಯಾ ಗ್ರೋತ್ ಬಂದು ಇದು 99.9% ಕಡಿಮೆ ಮಾಡುತ್ತೆ. ಸೊ ಅದು ಬಂದು ನಿಮ್ಮ ವೆಜಿಟೇಬಲ್ ಲಾಂಗ್ ಲೈಫ್ ಇರೋಕ್ಕೆ ಒಂದು ಕಾರಣ. ಆ್ಯಂಡ್ ಸೆಕೆಂಡ್ ಬಂದು ಜಿಯೋಲೈಟ್ ಟೆಕ್ನಾಲಜಿ. ಜಿಯೋಲೈಟ್ ಟೆಕ್ನಾಲಜಿ ಏನು ಮಾಡುತ್ತೆ ಅಂದರೆ, ನೀವು ವೆಜಿಟೇಬಲ್ ಬಾಕ್ಸಲ್ಲಿ ಇಲ್ಲ ವೆಜಿಟೇಬಲ್ ಬಂದು ನೀವು ಕವರಲ್ಲಿ ಕಟ್ಟಾಗಿ ನೀವು ಫ್ರಿಜಲ್ಲಿ ನೀವು ಸ್ಟೋರ್ ಮಾಡಿ, ಅದರಲ್ಲಿ ಬಂದು ಎಥಿಲಿನ್ ಗ್ಯಾಸ್ ಬಂದು ರಿಲೀಸ್ ಆಗುತ್ತೆ. ಸೊ ಇದೇನು ಮಾಡುತ್ತೆ ಈ ಜಿಯೋಲೈಟ್ ಟೆಕ್ನಾಲಜಿ, ಆ ಎಥಿಲಿನ್ ಗ್ಯಾಸ್ ಇದೆ ಅಲ್ವೋ ಅದು ಅಬ್ಸರ್ವ್ ಮಾಡುತ್ತೆ, ಬೇರೆ ಕಡೆ ಸ್ಪ್ರೆಡ್ ಆಗ್ದಂಗೆ ನೋಡುತ್ತೆ, ಅದನ್ನು ನಿಮ್ಮ ವೆಜಿಟೇಬಲ್ 12 ಡೇಸ್ ತನಕ ಫ್ರೆಶ್ ಆಗಿರೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಬಂದು ಇದರಲ್ಲಿ ಮಾಯ್ಚರ್ ಕಂಟ್ರೋಲ್ ಇದೆ. ಸೊ ಮಾಯ್ಚರ್ ಕಂಟ್ರೋಲ್ ಸಿಂಗಲ್ ಡೋರಲ್ಲಿ ತುಂಬ ರೇರ್ ಬರೋದು. ಇದರಲ್ಲಿ ಮಾಯ್ಚರ್ ಕಂಟ್ರೋಲ್ ಬಂದು 4 ಲೆವೆಲ್ಸ್ ಇದೆ, 4 ಲೆವೆಲ್ ತನಕ ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಆ್ಯಂಡ್ ಆ ಮಾಯ್ಚರ್ ಲೆವೆಲ್ ನೀವು ಅದು ಓಪನ್ ಮಾಡಿ ನಾವು ಇನ್ಸೈಡ್ ಬಂದು ಆಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್ ಇರುತ್ತೆ. ಆಕ್ಟಿವೇಟೆಡ್ ಕಾರ್ಬನ್ ಫಿಲ್ಟರ್ ಬಂದು ನವ ಡೇಸ್ ಬಂದು ಎಲ್ಲರಿಗೂ ಗೊತ್ತಿದೆ. ಸೊ ಫೇಮಸ್ಸು ಫೇಸ್ ಕ್ರೀಮಲ್ಲಿ, ಅದೇ ಥರ ಏರ್ ಪ್ಯೂರಿಫಿಕೇಶನಲ್ಲಿ, ನವ ಡೇಸ್ ಅಲ್ಲಿ ರೆಫ್ರಿಜರೇಟರ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇದೇನು ಮಾಡ್ತಾ ಅಂದರೆ ಓಡರ್ ಮಿಕ್ಸರ್ನ ರಿಮೂವ್ ಮಾಡುತ್ತೆ. ಸೊ ಓಡರ್ ಮಿಕ್ಸರ್ ಅಂದರೆ ಸ್ಮೆಲ್ ಇದೆ ಅಲ್ವಾ, ಆ ಸ್ಮೆಲ್ ಒಂದು ಕಡೆಯಿಂದ ಇನ್ನೊಂದಕ್ಕೆ ಸ್ಪ್ರೆಡ್ ಆಗೋದು ಬಂದು ಅದು ರಿಮೂವ್ ಮಾಡುತ್ತೆ, ಪ್ರಿವೆಂಟ್ ಮಾಡುತ್ತೆ. ಸೊ ಇದು ಟೆಕ್ನಾಲಜಿ. ಸೊ ಈ ಮೂರು ಟೆಕ್ನಾಲಜಿಯಿಂದಾನೇ ಅವರು 12 ಡೇಸ್ ಗಾರ್ಡನ್ ಫ್ರೆಶ್ನೆಸ್ ಕೊಡ್ತಾ ಇದ್ದಾರೆ ಈ ವಿಟಾ ಮ್ಯಾಜಿಕಲ್ಲಿ. ಆ್ಯಂಡ್ ಥರ್ಡ್ ಬಂದು ಆಟೋ ಡಿಫ್ರಾಸ್ಟ್, ಅದೇ ಮೈನ್. ಆಟೋ ಡಿಫ್ರಾಸ್ಟ್ ಹೆಂಗಂದರೆ, ಯಾವುದೇ ಸಿಂಗಲ್ ಡೋರ್ ನೀವು ತಗೊಂಡ್ರೆ ನೀವು ಫ್ರೀಜರ್ ಪಕ್ಕದಲ್ಲಿ ನೋಡಿ ಇಲ್ಲ ಮೇಲಿನವ್ರು ಬಂದು ಒಂದು ಡಿಫ್ರಾಸ್ಟ್ ಬಟನ್ ಇರುತ್ತೆ, ಬಟ್ ಈ ಮಾಡಲಲ್ಲಿ ಬಂದು ಡಿಫ್ರಾಸ್ಟ್ ಬಟನ್ ಇರೋಲ್ಲ, ಅಲ್ಲಿ ಬಂದು ಇಂಟಲಿ ಫ್ರಾಸ್ಟ್ ಅಂತ ಇರುತ್ತೆ, ಅದು ಆಟೋಮೆಟಿಕ್ ಡಿಫ್ರಾಸ್ಟ್ ಆಗುತ್ತೆ. ಸೊ ಆ ಇಂಟಲಿಸೆನ್ಸ್ ಡಿಫ್ರಾಸ್ಟ್ ಏನು ಮಾಡುತ್ತೆ ಅಂದರೆ, ಅದು ಸೆನ್ಸ್ ಮಾಡುತ್ತೆ. ನಾರ್ಮಲ್ ಸಿಂಗಲ್ ಡೋರಲ್ಲಿ ಬಂದು ಐಸ್ ಫಾರ್ಮ್ ಆಗುತ್ತೆ, ಐಸ್ ಬಂದು ನಾವು ಡಿಫ್ರಾಸ್ಟ್ ಮಾಡಿಲ್ಲ ಅಂದರೆ ತುಂಬ ಜಾಸ್ತಿ ಗಟ್ಕೊಳ್ಳುತ್ತೆ, ಫುಲ್ ಬಂದು ಫ್ರೀಸ್ ಆಗಿಬಿಡುತ್ತೆ. ಬಟ್ ಇದರಲ್ಲಿ ಬಂದು ಸರ್ಟನ್ ಇಂಟರ್ವೆಲ್ಸಲ್ಲಿ ಬಂದು ಸೆನ್ಸ್ ಮಾಡಿಕೊಂಡು ಡಿಫ್ರಾಸ್ಟ್ ಆಟೋಮೆಟಿಕ್ಕಾಗಿ ಆಗ್ತಾ ಇರುತ್ತೆ. ಆ ವಾಟರ್ ಬಂದು ಬ್ಯಾಕ್ ಸೈಡ್ ಬರುತ್ತೆ, ಒಂದು ಕಂಟೈನರಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ನಾರ್ಮಲ್ ಸಿಂಗಲ್ ಡೋರ್ ಥರನೇ, ಬಟ್ ಅದು ಬಂದು ಕಂಪ್ರೆಸರ್ ಹೀಟ್ಗೆ ಎವಾಪೊರೇಟ್ ಆಗಿಬಿಡುತ್ತೆ. ಸೊ ಈ ಥರ ಬಂದು ಡಬಲ್ ಡೋರಲ್ಲೇ ಸಾಧ್ಯ. ಇದು ಬಂದು ವರ್ಲ್ಪೂಲ್ ಅವರು ಸಿಂಗಲ್ ಡೋರ್ನ ತೊಗೊಬಂದಿದ್ದಾರೆ ಈಗ ನ್ಯೂ ವಿಟಾ ಮ್ಯಾಜಿಕ್ ಪ್ರೋವಲ್ಲಿ. ಆ್ಯಂಡ್ ಫೈನಲ್ ಆಗ UI ಆನ್ ಡೋರ್ ಅಂದರೆ ಯೂಸರ್ ಇಂಟರ್ಫೇಸ್ ಅಂತ. ಸೊ ಅದರಲ್ಲಿ ತುಂಬಾ ಫೀಚರ್ಸ್ ಇದೆ. ಅದು ನೀವು ಔಟ್ಸೈಡೇ ಕೂಲಿಂಗ್ ಟೆಂಪರೇಚರ್ ಸೆಟ್ ಮಾಡ್ಬೋದು, ಎಕೋ ಸೇವಿಂಗ್ಸ್ ಅಥವಾ ಬಂದು ವಿಟಾ ಮ್ಯಾಜಿಕ್, ಅದೇ ಥರ ಫಾಸ್ಟ್ ಫಾರ್ವರ್ಡ್ ಐಸ್ ಅಂತ. ಅದು ನಿಮಗೆ ತೋರಿಸ್ತೀನಿ, ಎಕ್ಸ್ಪ್ಲೇನು ಮಾಡ್ತೀನಿ ಒಂದೊಂದು. ಸಿ ಫ್ರೆಂಡ್ಸ್, ಈ ಥರ ಇರುತ್ತೆ. ಇದು ಯುರೋಪಿಯನ್ ಡಿಸೈನಲ್ಲಿ ಇರುತ್ತೆ. ಇದು ಬಂದು ಆ ಯೂಸರ್ ಇಂಟರ್ಫೇಸ್ ಪ್ಯಾನಲ್. ಇದು ಹೆಂಗೆ ಯೂಸ್ ಮಾಡಬೇಕು ಯಾವ ಥರ ಅಂತ ನಾನು ಹೇಳ್ತೀನಿ. ಸೊ ಇದೇ ವಿಟಾ ಮ್ಯಾಜಿಕ್ ಪ್ರೋ UI ಡೋರ್ ಅಂದರೆ ಯೂಸರ್ ಇಂಟರ್ಫೇಸ್ ಅಂತ. ಸೊ ಇದು ಹೆಂಗೆ ಯೂಸ್ ಮಾಡಬೇಕಂತ ಹೇಳ್ತೀನಿ ನೋಡಿ. ಅಲ್ಲೇ ಕೊಟ್ಟಿದ್ದಾರೆ ಲೋ, ಮೀಡಿಯಮ್, ಹೈ ಅಂತ ಕೊಟ್ಟಿದ್ದಾರೆ ನೋಡಿ. ಅಡ್ಜಸ್ಟ್ ಮಾಡೋದು ಆ ಥರ ಮಾಡ್ಬೋದು, ಲೋ, ಮೀಡಿಯಮ್,
ಹೈ ಈ ಥರ ವಾಟ್ ನೀವು ಅಲ್ಲೇ ಲೆವೆಲ್ ಸೆಟ್ ಮಾಡ್ಕೋಬೋದು. ಅದು ಫಾಸ್ಟ್ ಫಾರ್ವರ್ಡ್ ಅಂತ, ಅದು ಪ್ರೆಸ್ ಮಾಡಿದರೆ ಏನಾಗುತ್ತೆ ನಿಮಗೆ 95 ಮಿನಿಟ್ಸಲ್ಲಿ ಐಸ್ ಆಗುತ್ತೆ, ಬೇರೆ ಯಾವುದೇ ಕಂಪೇರ್ ಮಾಡಿದ್ರೂ ಫಾಸ್ಟರ್ ಐಸ್. ಆ್ಯಂಡ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ ಎಕೋ ಮೋಡ್ ಅಂತ, ಪ್ಲಸ್ 3 ಸೆಕೆಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ವೆಕೇಷನ್ಗೆ ಇಲ್ಲ ಪವರ್ ಸೇವಿಂಗ್ ಆಗಬೇಕು ಅಂದರೆ ಅದೇ 3 ಸೆಕೆಂಡ್ಸ್ ನೀವು ಹೋಲ್ಡ್ ಮಾಡಿ, ಆವಾಗ ಬಂದು ಎಲ್ಲದಕ್ಕೂ ಲೈಟ್ ಬರುತ್ತೆ. ಸೊ ಸೇವಿಂಗ್ಸ್ ಮೋಡ್ ಆನ್ ಆಗಿದೆ, ನೀವು ಹಾಫು ಮಾಡ್ಕೋಬೋದು. ಆ್ಯಂಡ್ ಅಲ್ಲಿ ಬಂದು ವೀಟಾ ಮ್ಯಾಜಿಕ್ ಅಂತ ಕೊಟ್ಟಿದ್ದಾರೆ ನೋಡಿ, ಅದೇನು ಮಾಡುತ್ತೆ ಇನ್ಸೈಡ್ ಫ್ರೆಶ್ನೆಸ್ ಬಂದು ತೋರಿಸುತ್ತೆ, ಅದು ಇಂಟೆಲಿಫ್ರಾಸ್ಟು ಬಟನ್ ಅದು. ಸವೆಯೋಸ್ ನಿಮಗೆ ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟು ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.